ರಾಜ್ಯದ ಮದ್ಯಪ್ರಿಯರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಸುದ್ದಿ ಕೊಟ್ಟಿದ್ದು, ಮದ್ಯಪ್ರಿಯರಿಗೆ ಬಜೆಟ್ನಲ್ಲಿ ಕೊಟ್ಟಿದ್ದ ಭರವಸೆಯನ್ನ ಉಳಿಸಿಕೊಳ್ಳುವುದಾಗಿ ತಿಳಿಸಿದ್ದ ರಾಜ್ಯ ಸರ್ಕಾರ ಜುಲೈ 1ರಿಂದ ವಿವಿಧ ಮದ್ಯದ ಬೆಲೆ ಇಳಿಕೆ ಮಾಡಲಿದೆ. ಇದೇ ಜುಲೈ 1ರಿಂದ ರಾಜ್ಯದಲ್ಲಿ ಬಿಯರ್ ಸೇರಿ ಪ್ರೀಮಿಯಂ ಮದ್ಯದ ಬ್ರ್ಯಾಂಡ್ಗಳ ಬೆಲೆಗಳಲ್ಲಿ ಗಣನೀಯ ಇಳಿಕೆ ಮಾಡುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿದೆ. ಇಂಧನ ಬೆಲೆ ಹಾಗೂ ದಿನಸಿ ವಸ್ತುಗಳು ಬೆಲೆ ಏರಿಕೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮದ್ಯದ ಬೆಲೆ ಇಳಿಸುವ ನಿರ್ಧಾರ ಕೆಲವರಿಗೆ ಅಚ್ಚರಿ ತರಿಸಿದೆ. ಮದ್ಯ ಎಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೋ ಅಲ್ಲಿ ಮದ್ಯಪ್ರಿಯರು ಅಲ್ಲಿಗೆ ತೆರಳುತ್ತಾ ಇದ್ರು. ಆದರೆ ಕರ್ನಾಟಕದಲ್ಲಿಯೇ ಮದ್ಯದ ದರ ಇಳಿಸಿದ್ದು ರಾಜ್ಯದ ಮದ್ಯಪ್ರಿಯರು ಸಂತಸಗೊಂಡಿದ್ದಾರೆ. ಅಬಕಾರಿ ತೆರಿಗೆ ಇಳಿಕೆ ಸಂಬಂಧ ಕರಡು ಅಧಿಸೂಚನೆ ಪ್ರಕಟಿಸಿದೆ. ಅಲ್ಲದೆ ಈ ಅಧಿಸೂಚನೆ ಸಂಬಂಧ ಆಕ್ಷೇಪಣೆ ಸಲ್ಲಿಕೆಗೆ 7 ದಿನಗಳ ಕಾಲಾವಕಾಶ ಕೂಡ ನೀಡಿದೆ. ಈಗ 750 ml ಗಾತ್ರದ ಬಾಟಲಿಗೆ 2000 ದರ ಇರುವ ಬ್ರ್ಯಾಂಡ್ಗಳ ಮದ್ಯದ ದರವು ಜುಲೈ 1ರಿಂದ 1700ರಿಂದ 1800ಕ್ಕೆ ಇಳಿಕೆಯಾಗಲಿದೆ. ಪ್ರತಿ ಬಾಟಲಿಗೆ 5000 ದರ ಇರುವ ಬ್ರ್ಯಾಂಡ್ ಮದ್ಯಗಳ ದರ 3600ರಿಂದ 2700ಕ್ಕೆ ಇಳಿಯಲಿದೆ. ಈಗ ಬಿಯರ್ ಹಾಗೂ ಮದ್ಯ ಮಾರಾಟ ಎರಡರಲ್ಲೂ ಸಮತೋಲನ ಕಾಯ್ದುಕೊಳ್ಳಲು ಹೆಚ್ಚಿನ ಜನರು ಸೇವಿಸುವ ಬ್ರ್ಯಾಂಡ್ಗಳ ದರ ಇಳಿಕೆ ಮಾಡಲು ಹಾಗೂ 2024-25 ಸಾಲಿನಲ್ಲಿ 38,525 ಕೋಟಿ ರೂಪಾಯಿ ಆದಾಯದ ಸಂಗ್ರಹ ಗುರಿ ಸಾಧಿಸಲು ಸರ್ಕಾರದ ದರ ಪರಿಷ್ಕರಣೆಗೆ ಮುಂದಾಗಿದೆ ಅಂತ ತಿಳಿದು ಬಂದಿದೆ.